a very good morning to all my dear viewers welcome to my youtube channel this is arun garedy here in today's class we would like to explain one of the important unit of company law and administrative subject last unit that is global company so you have in a video now global company by Nodona jagatika company and the global company last unit of company law so first let us go through the definitions of global company according to david e टल ग्लोबल कंपनीज़ आर कॉरपोरेशंस विच हैव देर् होम इन वन कंट्री बट दे ऑपरेट एंड लीव अंडर द लॉज एंड कस्टम्स ऑफ अदर कंट्री अली करि और क्लियर को ग्लोबल कंपनीज़ आर दोज कंपनी विच हैव देर् होम इन वन कंट्री देर होम इन वन कंट्री बट दे ऑपरेट इन अनदर कंपनी इट इस जस्ट लाइक अ फॉरीन कंपनी अथ 글로벌 컴퍼니 ಅಂದ್ರೆ ಫಾರಿನ್ ಕಂಪನಿ ಇದ್ದಂಗೇ ಯಾಕಂದ್ರೆ 1 कंट्री ಒಳಗ ಅವರು ಹೋಮ್ कंट्री ಇರುತ್ತೆ ಇನ್ನೊಂದು कंट्री ಕಸ್ಟಮ್ಸ್ ರೂಲ್ಸ್ ಪ್ರಕಾರ ಅವರು ಏನು ಮಾಡ್ತಾ ಇರ್ತಾರಾ ಆಪರೇಟ್ ಮಾಡ್ತಾ ಇರ್ತಾರಾ ಅವರಿಗೆ ನಾವು ಏನಂತ ಕೋರ್ತಿವಿ ಗ್ಲೋಬಲ್ ಕಂಪನಿ ಆರ್ ಮಲ್ಟಿನ್ಯಾಷನಲ್ ಕಂಪನಿ ಅಂತಾನೂ ಕರಿಬಹುದು ನೋ ಗ್ಲೋಬಲ್ ಕಂಪನೀಸ್ ಆಲ್ಸೋ ಕನ್ಸಿಡರ್ ಆಸ್ ಅ ಮಲ್ಟಿನ್ಯಾಷನಲ್ ಕಂಪನಿ ನೌ ವಾಟ್ ಇಸ್ ದಿ ಡಿಫಿನಿಷನ್ अकॉर्डिंग ಟು ಡೇವಿಡ್ ಗ್ಲೋಬಲ್ ಕಂಪನೀಸ್ ಆರ್ ದೋಸ್ ಕಂಪನೀಸ್ ವಿಚ್ ಹಾವ್ देयर ಹೋಮ್ ಇನ್ 1 कंट्री ಅಂದ್ರೆ ಅವರು ಅವರು ವ್ಯವಹಾರ ಮಾಡತಕ್ಕಂತ ಸ್ಥಳ ಒಂದು ದೇಶದಲ್ಲಿರುತ್ತೆ ಮತ್ತು ಅವರು ಬೇರೆ ದೇಶದ ನಿಯಮ ಮತ್ತು ನೀತಿಗಳನ್ನು ಆಚರಣೆ ಮಾಡ್ತಾರೆ ಅದರ್ ಕಂಟ್ರೀಸ್ ಕಸ್ಟಮ್ಸ್ ಆ್ಯಂಡ್ ಲಾಸ್ ಅಂತ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಕಂಪ್ನಿ ಕೂಡ ಗ್ಲೋಬಲ್ ಕಂಪ್ನಿ ಮೈಕ್ರೋಸಾಫ್ಟ್ ಕಂಪ್ನಿ ಕೂಡ ಗ್ಲೋಬಲ್ ಕಂಪ್ನಿ ಸೊ ಇನ್ನೂ ಸಾಕಷ್ಟು ಎಕ್ಸಾಂಪಲ್ ಅದು ಐ ಬಿ ಎಮ್ ಕಂಪ್ನಿ ಕೂಡ ಗ್ಲೋಬಲ್ ಕಂಪ್ನಿ ಸೊ ಇವೆಲ್ಲ ಏನು ರೀ ಗ್ಲೋಬಲ್ ಕಂಪ್ನೀಸ್ ಅಂದ್ರೆ ಒಂದು ದೇಶದಲ್ಲಿ ಅವರು ಹೋಮ್ ಕಂಟ್ರಿ ಇರ್ತಾವೆ ಇನ್ನೊಂದು ದೇಶದಲ್ಲಿ ಅವ್ರು ಏನು ಮಾಡ್ತಿರ್ತಾರೆ

ಗ್ಲೋಬಲ್ ಕಂಪ್ನಿ ಅಂತ ಕರಿತೀವಿ ಸೊ ನೋಡಿ ಕ್ಲಿಯರ್ ಆಗಿ ಹೇಳಾರವರು ಗ್ಲೋಬಲ್ ಕಂಪ್ನಿ ಅಂತ ಕರಿಬೇಕಂದ್ರೆ ದೇ ಹಾವ್ ಟು ಆಪ್ರೇಟ್ ಇನ್ ಟೂ ಆರ್ ಮೋರ್ ಕಂಟ್ರೀಸ್ ಅಟ್ ಲೀಸ್ಟ್ ದೇ ಹಾವ್ ಟು ಆಪ್ರೇಟ್ ಇನ್ ಟೂ ಆರ್ ಮೋರ್ ಕಂಟ್ರೀಸ್ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಗ್ಲೋಬಲ್ ಕಂಪ್ನಿ ಅಂತ ನಾವೆಲ್ಲಿ ಕರಿತೀವಿ ಆ್ಯಂಡ್ ದೇ ಹ್ಯಾವ್ ಟು ಕ್ಯಾರಿ ಔಟ್ ದ ಬಿಸ್ನೆಸ್ ಆರ್ ಅದರ್ವೈಸ್ ಆಪರೇಷನ್ ಇನ್ ಮೋರ್ ದ್ಯಾನ್ ಟೂ ಆರ್ ಟೆರಿಟರೀಸ್ ಅಂದರೆ ಅದು ಕೂಡ ಸೇಮ್ ನೋಡಿ ಇಲ್ಲಿ ಗ್ಲೋಬಲ್ ಕಂಪ್ನಿ ಅಂತ ಕರ್ಸ್ಕೋಬೇಕಂದ್ರೆ ಟೂ ಆರ್ ಮೋರ್ ಕಂಟ್ರಿನಲ್ಲಿ ದೇ ಹ್ಯಾವ್ ಟು ಆಪರೇಟ್ ದೇರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ದೆನ್ ದೇ ಕನ್ಸಿಡರ್ ಆಸ್ ಅ ಗ್ಲೋಬಲ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ ಸೊ ಗ್ಲೋಬಲ್ ಕಂಪ್ನಿ ಅಂತ ಕರಿಬೇಕಂದ್ರೆ ಅಕಾರ್ಡಿಂಗ್ ಟು ಫೆರಾ ದೇ ಹಾವ್ ಟು ಆಪರೇಟ್ ಇನ್ ಮೋರ್ ದ್ಯಾನ್ ಟೂ ಕಂಟ್ರೀಸ್ ಅಟ್ ಲೀಸ್ಟ್ ಸೊ ದೆನ್ ದಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಗ್ಲೋಬಲ್ ಕಂಪ್ನಿ ಜಾಗತಿಕ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಫೆರಾ ಅವರ ಪ್ರಕಾರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶದಲ್ಲಿ ತನ್ನ ವ್ಯವಹಾರವನ್ನು ಅದು ವಿಸ್ತರಣೆ ಮಾಡಬೇಕು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶದಲ್ಲಿ ತನ್ನ ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕು ಅಂತಹ ಕಂಪ್ನಿಗೆ ನಾವೇನಂತ ಕರಿತೀವಿ ಜಾಗತಿಕ ಕಂಪ್ನಿ ಅಂತ ನಾವಲ್ಲಿ ಕರಿಬೋದು ಗ್ಲೋಬಲ್ ಕಂಪ್ನಿ ಇದು ಸೆಕೆಂಡ್ ಡೆಫಿನಿಷನ್ ಆ್ಯಂಡ್ ಲೆಟ್ ಲೆಟಸ್ ಮೂವ್ ಆನ್ ಟು ದ ತರ್ಡ್ ಡೆಫಿನಿಷನ್ ಅಕಾರ್ಡಿಂಗ್ ಟು ದ ಪ್ರೆಸಿಡೆಂಟ್ ಆಫ್ ಐ ಬಿ ಎಮ್ ಕಂಪ್ನಿ ಅವರ ಕಾರ್ಪೊರೇಷನ್ ಐ ಬಿ ಎಮ್ ಕಾರ್ಪೊರೇಷನ್ ಪ್ರೆಸಿಡೆಂಟ್ ಅವರ ಪ್ರಕಾರ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಥವಾ ಗ್ಲೋಬಲ್ ಕಂಪ್ನಿ ಇಟ್ ಈಸ್ ಒನ್ ವಿಚ್ ಆಪರೇಟ್ ಇನ್ ಮೆನಿ ಕಂಟ್ರೀಸ್ ನೋಡಿ ಕ್ಲಿಯರ್ ಆಗಿ ಕೊಟ್ಟಾರ ಅವ್ರು ಗ್ಲೋಬಲ್ ಕಂಪ್ನಿ ಅಂತ ಕರ್ಸ್ಕೋಬೇಕಂದ್ರೆ ಫಸ್ಟ್ ಏನು ಅದು ಇಟ್ ಹ್ಯಾಸ್ ಟು ಆಪ್ರೇಟ್ ಇನ್ ಮೆನಿ ಕಂಟ್ರೀಸ್ ಬಹಳಷ್ಟು ದೇಶಗಳಲ್ಲಿ ಅದು ತನ್ನ ವ್ಯವಹಾರವನ್ನು ವಿಸ್ತರಣೆ ಮಾಡಿರಬೇಕು ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ವಿಚ್ ಕ್ಯಾರಿ ಔಟ್ ದ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಮೋರ್ ದ್ಯಾನ್ ಟೂ ಕಂಟ್ರೀಸ್ ಅಂದರೆ ಅದು ತನ್ನ ಸಂಶೋಧನೆಯನ್ನು ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಉತ್ಪಾದನೆಯನ್ನು ಮಾಡಬೇಕು ಬೇರೆ ಬೇರೆ ದೇಶಗಳಲ್ಲಿ ಅವಾಗ ಅದೇನಾಗತ್ತೆ ಗ್ಲೋಬಲ್ ಕಂಪ್ನಿ ಆಗುತ್ತೆ ಆ್ಯಂಡ್ ಇಟ್ ಹ್ಯಾಸ್ ಅ ಮಲ್ಟಿನ್ಯಾಷನಲ್ ಮ್ಯಾನೇಜ್ಮೆಂಟ್ ಅಂದರೆ ವಿದೇಶಿ ಅದು ಹೊಂದಿರಬೇಕು ವಿದೇಶಿ ನಿರ್ವಹಣೆ ಅನ್ನೋದು ಹೊಂದಿರಬೇಕು ಆ್ಯಂಡ್ ಮಲ್ಟಿನ್ಯಾಷನಲ್ ಸ್ಟಾಕ್ ಓನರ್ಶಿಪ್ ಓನರ್ಶಿಪ್ ಕೂಡ ವಿದೇಶಿದಾಗಿರಬೇಕು ಅದಕ್ಕೆ ನಾವೇನಂತ ಕರಿತೀವಿ ಗ್ಲೋಬಲ್ ಕಂಪ್ನಿ ಅಂತ ಕರಿತೀವಿ ನೋಡಿ ಏನು ಅವರು ಅಕಾರ್ಡಿಂಗ್ ಟು ಐ ಬಿ ಎಮ್ ಪ್ರೆಸಿಡೆಂಟ್ ಮಲ್ಟಿ ನ್ಯಾಷನಲ್ ಕ ಗ್ಲೋಬಲ್ ಕಂಪ್ನೀಸ್ ಒನ್ ವಿಚ್ ಆಪ್ರೇಟ್ ಇನ್ ಮೆನಿ ಕಂಟ್ರೀಸ್ ಆ್ಯಂಡ್ ವಿಚ್ ಕ್ಯಾರಿ ಔಟ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಚ್ ಈಸ್ ಹ್ಯಾವಿಂಗ್ ಅ ಮಲ್ಟಿನ್ಯಾಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಓನರ್ಶಿಪ್ ಅಂತ ಹೇಳ್ತೀವಿ ನಾವು ಇನ್ ಸಿಂಪಲ್ ವರ್ಡ್ ವಾಟ್ ಈಸ್ ಅ ಗ್ಲೋಬಲ್ ಕಂಪ್ನಿ ಗ್ಲೋಬಲ್ ಕಂಪ್ನಿ ಪ್ಲಾನ್ ಆಕ್ಟಿವಿಟೀಸ್ ಆನ್ ಅ ಗ್ಲೋಬಲ್ ಬೇಸಿಸ್ ಬೈ ಆಪರೇಟಿಂಗ್ ಇನ್ ಮೋರ್ ದ್ಯಾನ್ ಒನ್ ಕಂಟ್ರಿ ಬೆನಿಫಿಟ್ಸ್ ಫ್ರಮ್ ಸೇವಿಂಗ್ ಆರ್ ಎಕನಾಮೀಸ್ ಆನ್ ಆಕ್ಟಿವಿಟೀಸ್ ಸಚ್ ಆಸ್ ಆರ್ ಆ್ಯಂಡ್ ಡಿ ಮಾರ್ಕೆಟಿಂಗ್ ಆಪರೇಷನ್ ಆರ್ ಅಚೀವ್ ವಿಚ್ ಮೇ ನಾಟ್ ಬಿ ಅವೈಲೇಬಲ್ ಇನ್ ಡೊಮೆಸ್ಟಿಕ್ ಕಂಪ್ನಿ ಅಂದರೆ ಏನು ಹೇಳ್ತಾರೆ ಅವರು ಗ್ಲೋಬಲ್ ಕಂಪ್ನಿ ಅಂದ್ರೆ ಮೋರ್ ದ್ಯಾನ್ ಒನ್ ಕಂಟ್ರಿ ಒಳಗೆ ಆಪ್ರೇಟ್ ಮಾಡಬೇಕು ಆಮೇಲೆ ಇದರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮಾರ್ಕೆಟಿಂಗು ಆಪರೇಷನು ಆಲ್ ಆ್ಯಕ್ಟಿವಿಟಿ ಪ್ಲೇಸ್ ಥ್ರೂ ದ ಗ್ಲೋಬಲ್ ಮ್ಯಾನರ್ ಗ್ಲೋಬಲ್ ಮ್ಯಾನರ್ ಒಳಗೆ ಅವರು ವ್ಯವಹಾರವನ್ನು ಮಾಡಬೇಕು ಆವಾಗ ಅದಕ್ಕೆ ನಾವೇನಂತ ಕರಿತೀವಿ ಮಲ್ಟಿನ್ಯಾಷ್ನಲ್ ಕಂಪ್ನಿ ಆರ್ ಗ್ಲೋಬಲ್ ಕಂಪ್ನಿ ಅಂತ ಕರಿತೀವಿ ಸೊ ಇವತ್ತು ಈಗ ನಾವು ಈ ಡೆಫಿನಿಷನನ್ನು ನೋಡಿದ್ದೀವಿ ಇನ್ ದಿಸ್ ವಿಡಿಯೋ ಐ ಹ್ ಎಕ್ಸ್ಪ್ಲೈನ್ ಓನ್ಲಿ ದ ಡೆಫಿನಿಷನ್ ಆಫ್ ಗ್ಲೋಬಲ್ ಕಂಪ್ನಿ ನೋಡಿ ದ ಡೆಫಿನಿಷನ್ ಗ್ಲೋಬಲ್ ಕಂಪ್ನಿ ಇಸ್ ಒನ್ ವಿಚ್ ಈಸ್ ಆಪರೇಟಿಂಗ್ ಇನ್ ಒನ್ ಕಂಟ್ರಿ ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ದೇರ್ ಹೋಮ್ ಇನ್ ಅನದರ್ ಕಂಟ್ರಿ ಅಂದರೆ ಅದ್ರದ್ದು ಸ್ವಂತ ನೆಲೆ ಬೇರೆ ದೇಶದಲ್ಲಿರುತ್ತಾ ಮತ್ತು ಅದು ಆಪ್ರೇಟ್ ಕೂಡ ಬೇರೆ ದೇಶದಲ್ಲಿ ಮಾಡತ್ತಾ ಬೇರೆ ದೇಶದ ಕಸ್ಟಮ್ ರೂಲ್ಸ್ ಪ್ರಕಾರ ಅದು ಆಪ್ರೇಟ್ ಮಾಡುತ್ತ ಅದಕ್ಕೆ ನಾವು ಏನಂತ ಕರಿತೀವಿ ಗ್ಲೋಬಲ್ ಕಂಪ್ನಿ ಅಂತ ಓಕೆ